ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇಡೀ ಜಗತ್ತಿನ ಅಭಿವೃದ್ಧಿ ಅನ್ನುವಂಥದ್ದು ಶ್ರಮಜೀವಿಗಳ ಉತ್ಪಾದನೆಯ ಆಧಾರದ ಮೇಲೆ ನಿಂತಿರುವಂಥದ್ದು. ಯಾವುದೇ ರಾಷ್ಟ್ರ ಆಗಲಿ, ಯಾವುದೇ ರಾಜ್ಯವಾಗಲಿ, ಯಾವುದೇ ಸ್ಥಳೀಯ ಮಟ್ಟದ ಅಭಿವೃದ್ಧಿ ಕಾರ್ಯಗಳಾಗಲಿ ಮತ್ತು ವೈಯಕ್ತಿಕ ಅಭಿವೃದ್ಧಿಯಾಗಲಿ, ಇದೆಲ್ಲವೂ ಕೂಡ ಶ್ರಮಜೀವಿಗಳ ಬೆವರಿನ ಫಲದ ಒಂದು ಭಾಗ ಅಂತಲೇ ನಾವಿಲ್ಲಿ ತಿಳ್ಕೋಬೇಕು. ಯಾಕಂತಂದರೆ ಒಂದು ಗುಂಡು ಸೂಜಿಯನ್ನು ತಯಾರು ಮಾಡೋದರಿಂದ ಹಿಡಿದು ಇವತ್ತು ಇರತಕ್ಕಂಥ ದೈತ್ಯಾಕಾರದ ಎಲ್ಲ ರೀತಿಯ ವಾಹನಗಳ ತಯಾರಿಕೆ ಇರ್ಬೋದು, ದಿನನಿತ್ಯದ ಮನೆ ಬಳಕೆಯ ವಸ್ತುಗಳಿರ್ಬೋದು, ದೇಶಕ್ಕೆ ಬೇಕಾದಂಥ ಸಕಲ ಸಲಕರಣೆಗಳಿರ್ಬೋದು, ಇವೆಲ್ಲವನ್ನು ಕೂಡ ಪ್ರತಿನಿತ್ಯ ಬೆವರು ಸುರಿಸಿ ತಯಾರು ಮಾಡ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ ಅಂತಂದರೆ ಅದು ಶ್ರಮಜೀವಿ. ಹಾಗಾಗಿ ಮನುಷ್ಯರನ್ನಿಸ್ಕೊಂಡವರೆಲ್ಲರೂ ಕೂಡ ಆ ಶ್ರಮಜೀವಿಗಳಿಗೆ ನಾವೆಲ್ಲರೂ ಒಂದು ಸಲ್ಯೂಟನ್ನು ಮಾಡಲೇಬೇಕು. ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಥೇಳಿ ಶ್ರಮಜೀವಿಗಳಿಗೆ ಗೌರವ ಕೊಡುವ ಕಾರಣಕ್ಕೋಸ್ಕರ ಆಚರಣೆ ಮಾಡಿಕೊಂಡು ಬಂದಿದ್ದೀವಿ. ಹಾಗಾದರೆ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಕಾರ್ಮಿಕರ ಜೀವನದ ಗತಿ, ಕಾರ್ಮಿಕರ ವೈಯಕ್ತಿಕ ಕಾನೂನಿನ ರಕ್ಷಣೆ ಮತ್ತು ಕಾರ್ಮಿಕರ ಸ್ಥಿತಿಗತಿ ಏನಿದೆ ಅಂತ ತಿಳ್ಕೊಳ್ಳುವಂಥ ಒಂದಿಷ್ಟು ಅಂಶಗಳನ್ನು, ಒಂದಿಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಇದ್ದೀನಿ. ಸ್ನೇಹಿತರೆ, 1886 ಮೇ 4 ತಾರೀಕಿಗೆ ಅಮೇರಿಕದ ಚಿಕಾಗೋದಲ್ಲಿ ನಡೆದಂಥ ಒಂದು ಘಟನೆ ಈ ಒಂದು ಕಾರ್ಮಿಕ ದಿನಾಚರಣೆಗೆ ಸ್ಫೂರ್ತಿಯಾಯಿತು ಅಂತ ನೋಡ್ತೀವಿ. ಮುಖ್ಯವಾಗಿ ಬಂಡವಾಳಶಾಹಿಗಳ ಸರ್ಕಾರಗಳು ತಮ್ಮ ಒಂದು ಲಾಭಕ್ಕೋಸ್ಕರ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿದಂಥ ದಿನದಿಂದ ಹಿಡಿದು ಈ ಒಂದು ಬಡ ಕಾರ್ಮಿಕರನ್ನು ಯಾವ ಮಟ್ಟಿಗೆ ಶೋಷಣೆ ಮಾಡ್ತಿದ್ವು ಅಂತಂದರೆ, ದಿನದ 24 ಗಂಟೆಯಲ್ಲೂ ಕೂಡ ಅವರಿಗೆ ಸರಿಯಾದ ರೀತಿಯ ಒಂದು ವಿಶ್ರಾಂತಿಯನ್ನು ನೀಡದೆ ಅವರಿಂದ ಎಷ್ಟು ಸಾಧ್ಯನೋ ಅಷ್ಟು ಶ್ರಮವನ್ನು ತಮ್ಮ ಒಂದು ವೈಯಕ್ತಿಕ ಲಾಭಕ್ಕೋಸ್ಕರ ಬಳಸ್ಕೊಳ್ತಿತ್ತು. ಎಷ್ಟರ ಮಟ್ಟಿಗೆ ಅಂತಂದರೆ, ದಿನಕ್ಕೆ 18 ರಿಂದ 20 ತಾಸುಗಳವರೆಗೂ ಕೂಡ ಅವ್ರ ಕಡೆಯಿಂದ ದುಡಿಮೆ ಮಾಡಿಸ್ಕೊಂಡಂಥ ಈ ಬಂಡವಾಳಶಾಹಿಗಳು ಆ ಕಾರ್ಮಿಕರಿಗೆ ಬೇಕಾದಂಥ ಯಾವುದೇ ರೀತಿಯ ಸುರಕ್ಷತೆಯನ್ನಾಗಲಿ, ಅವರ ಜೀವನದ ಭದ್ರತೆಗೆ ಬೇಕಾದಂಥ ಕಾನೂನನ್ನಾಗಲಿ, ಅವರ ವೈಯಕ್ತಿಕ ಅಭಿವೃದ್ಧಿಗೆ ಬೇಕಾದಂಥ ವ್ಯವಸ್ಥೆಯನ್ನಾಗಲಿ, ಪರಿಸರವನ್ನಾಗಲಿ, ಕಾಳಜಿಯನ್ನಾಗಲಿ ಒಂದು ಚೂರು ಕೂಡ ಇಟ್ಕೊಳ್ಳದೆ ಕೇವಲ ಅವರ ಬೆವರನ್ನು ತಮ್ಮ ಲಾಭಕ್ಕೋಸ್ಕರ ಹೇಗೆ ಬಳಸ್ಕೋಬೇಕು ಅನ್ನೋದರ ಕಡೆ ಮಾತ್ರ ಗಮನ ಇದ್ದಂಥ ಕಾಲಘಟ್ಟ. ಹಾಗಾಗಿ 1882, 1883, 1884 ಸಂದರ್ಭದಲ್ಲಿ ಅತಿ ದೊಡ್ಡ ಬಂಡವಾಳಶಾಹಿ ರಾಷ್ಟ್ರವಾದಂಥ ಅಮೇರಿಕದಲ್ಲಿ ಪ್ರಜ್ಞಾವಂತರು, ಶ್ರಮಜೀವಿಗಳು, ಸಮಾಜವಾದಿಗಳು, ಕಮ್ಯುನಿಸ್ಟರು ಎಲ್ಲ ಸೇರಿಕೊಂಡು ಈ ಶ್ರಮಜೀವಿಗಳ ಫಲದ ಪರವಾಗಿ ಹೋರಾಟವನ್ನು ಮಾಡಿದಂಥ ನಾವಿಲ್ಲಿ ಗಮನಿಸ್ಬೋದು. ಮುಖ್ಯವಾಗಿ ಇಂತಹ ಒಂದು ಹೋರಾಟಕ್ಕೆ ಅತ್ಯಂತ ದೊಡ್ಡ ಚಲನೆ ಅಂತಂದರೆ ಅದು ಕಾರ್ಲ್ ಮಾರ್ಕ್ಸ್ ಅವರು. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮೊಟ್ಟ ಮೊದಲ ಬಾರಿಗೆ 1848 ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅನ್ನುವಂಥ ಒಂದು ಕಮ್ಯುನಿಸ್ಟ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾರೆ. ಕೇವಲ 23 ಪುಟಗಳಲ್ಲಿರ್ತಕ್ಕಂಥ ಆ ಒಂದು ಪುಸ್ತಕ ಇವತ್ತೂ ಕೂಡ ಸುಮಾರು 549 ಹೆಚ್ಚು ಬಾರಿ ಪುನರ್ಮುದ್ರಣಗೊಂಡು ಜಗತ್ತಿನ ಎಲ್ಲ ಭಾಷೆಗಳಲ್ಲಿ ಮುದ್ರಣಗೊಂಡು ಧಾರ್ಮಿಕ ಗ್ರಂಥಗಳಾದಂಥ ಬೈಬಲ್ಲು ಮತ್ತು ಕುರಾನನ್ನು ಬಿಟ್ಟರೆ 3ನೇ ಸ್ಥಾನದಲ್ಲಿ ಇಡೀ ಜಗತ್ತಿನ ತುಂಬ ತನ್ನದೇ ಆದಂಥ ಛಾಪು ಮೂಡಿಸಿದಂಥ ಒಂದು ಪುಸ್ತಕ ಇದ್ದರೆ ಅದು ಕಮ್ಯುನಿಸ್ಟ್ ಪ್ರಣಾಳಿಕೆಯಾದಂಥ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಕರಿತೀವಿ. ಆ ಒಂದು ಮ್ಯಾನಿಫೆಸ್ಟೋದಲ್ಲಿ ಮಾರ್ಕ್ಸ್ ಅವತ್ತೇ ಹೇಳಿದರು ಏನಂತಂದರೆ, ಶ್ರಮಜೀವಿಗಳಿಂದನೇ ಇಡೀ ಜಗತ್ತಿನ ಒಂದು ಅಭಿವೃದ್ಧಿ, ಹಾಗಾಗಿ ಶ್ರಮಜೀವಿಗಳ ಸರ್ಕಾರವೇ ರಚನೆ ಆಗಬೇಕು, ಶ್ರಮಜೀವಿಗಳಿಗೆ ಸಮಪಾಲು ಸಮವಾಳು ಅನ್ನುವಂಥ ತತ್ವದ ಅಡಿಯಲ್ಲಿ ರಾಜ್ಯಗಳು ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣ ಇಟ್ಟುಕೊಂಡು ಅವತ್ತು ಬರೆದಂಥ ಪ್ರಣಾಳಿಕೆ. ನಂತರ 40 ವರ್ಷಗಳಲ್ಲಿ ಅದು ಜಗತ್ತಿನಾದ್ಯಂತ ದೊಡ್ಡ ಪ್ರಭಾವದ ಪರಿಣಾಮ ಬೀರಿದ್ದನ್ನು ನೋಡ್ಬೋದು. ಆ ಪರಿಣಾಮವೇ 1882, 1883, 1884
ಅಮೇರಿಕದಲ್ಲಿ ನಡೆದಂಥ ಬಂಡವಾಳಶಾಹಿಗಳ ವಿರುದ್ಧದ ಒಂದು ಕಾರ್ಮಿಕರ ಹೋರಾಟ ಅಂತ ತಿಳ್ಕೋಬೋದು. ಹಾಗಾಗಿ 1886ರಲ್ಲಿ ಈ ಒಂದು ಚಿಕಾಗೋದಲ್ಲಿ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಗೋಲಿಬಾರನ್ನು ಮಾಡಿಸ್ತಾರೆ. 1886 ಮೇ 4ನೇ ತಾರೀಕು, ಯಾಕಂತಂದರೆ ಮೇ 1ನೇ ತಾರೀಕಿಗೆ ದೊಡ್ಡ ಪ್ರಮಾಣದಲ್ಲಿ ಸ್ಟ್ರೈಕ್ ಮಾಡಿ ನಮ್ಮ ಹಕ್ಕುಗಳನ್ನು ನಮಗೆ ಕೊಡಬೇಕು, ನಮಗೆ ರಕ್ಷಣೆ ಸಿಗಬೇಕು ಅನ್ನೋ ಕಾರಣವನ್ನು ಇಟ್ಕೊಂಡು ಫೈಟ್ ಮಾಡದಂಥ ಈ ಕಾರ್ಮಿಕರ ಮೇಲೆ ಗೋಲಿಬಾರನ್ನು ಮಾಡಲಾಗ್ತದೆ. ಹಾಗಾಗಿ ಆ ಗೋಲಿಬಾರ್ ಮಾಡಿದಂಥ ದಿನದ ಸ್ಮರಣಾರ್ಥ, ಅಂದರೆ ಏನು ಹಕ್ಕುಗಳಿಗೋಸ್ಕರ ತುಂಬ ಜನ ಕಾರ್ಮಿಕರು ಪ್ರಾಣವನ್ನು ತ್ಯಾಗ ಮಾಡಿದ್ರಲ್ಲ, ಆ ಒಂದು ತ್ಯಾಗದ ನೆನಪಿಗೋಸ್ಕರ ಮತ್ತೆ ನಮ್ಮ ಹಕ್ಕುಗಳನ್ನು ಪುನಃ ನಾವು ಕೇಳಬೇಕು ಅನ್ನುವಂಥ ಸ್ಫೂರ್ತಿಗೋಸ್ಕರ ಮೇ 1ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಅಂಥೇಳಿ ಆಚರಣೆ ಮಾಡಬೇಕಂಥೇಳಿ ರಾಬರ್ಟ್ ಓವೆನ್ ಅನ್ನುವಂಥ ಕಾರ್ಮಿಕ ಮುಖಂಡ 1889ರಿಂದ ಆರಂಭ ಮಾಡಲಾಗ್ತದೆ. ಅದು ಮೊಟ್ಟ ಮೊದಲ ಬಾರಿಗೆ ಪ್ಯಾರಿಸ್ನಲ್ಲಿ ಏನು ಅಂತಾರಾಷ್ಟ್ರೀಯ ಶ್ರಮಜೀವಿಗಳ ಸಂಘ ಅಥವಾ ಸಮಾಜವಾದಿಗಳ ಸಂಘ ಏನು ಹಮ್ಮಿಕೊಂಡಿತ್ತಲ್ಲ ಮೊದಲ ಸಮ್ಮೇಳನ, ಅದು 1889ರಿಂದ ಈ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆ ಆರಂಭ ಆಯಿತು ಅಂತ ನೋಡ್ತೀವಿ. ಅದಾದ ನಂತರ 1890ರ ಸಂದರ್ಭದಲ್ಲಿ ರಷ್ಯಾದಲ್ಲಿ ಈ ಒಂದು ಚಳವಳಿಯ ಭಾಗವಾಗಿ, ಈ ಒಂದು ಚಳವಳಿಯ ಸ್ಮರಣಾರ್ಥವಾಗಿ ಕಾರ್ಮಿಕರ ದಿನಾಚರಣೆಯನ್ನು ಲೆನಿನರ ಕಾಲದಲ್ಲೂ ಕೂಡ ಆರಂಭ ಮಾಡಲಾಗ್ತದೆ. ಮತ್ತು ಮಾರ್ಕ್ಸ್ ವಿಚಾರಗಳನ್ನು ಮನಸಾರೆ ಒಪ್ಪಿ ಮತ್ತು ಅದು ಇಡೀ ಮಾನವ ಕುಲಕ್ಕೆ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕೆ, ಮನುಷ್ಯರನ್ನು ಮನುಷ್ಯರಾಗಿ ಕಾಣುವುದಕ್ಕೆ, ವರ್ಗ ಸಮಾಜವನ್ನು ಒಡೆದಾಕಿ ಸಮಾನತೆಯನ್ನು ತರುವುದಕ್ಕೆ ಬೇಕಾದಂಥ ಒಂದು ಮಹಾನ್ ಔಷಧಿ ಅಂತ ಕಂಡುಕೊಂಡಂಥ ಲೆನಿನ್ ಈ ಒಂದು ಶ್ರಮಿಕರ ಒಂದು ಕೆಪಾಸಿಟಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಕಾರ್ಮಿಕ ಮುಖಂಡನಾಗಿ ಬೆಳೆದಿದ್ದು ಕೂಡ ಒಂದು ಇತಿಹಾಸ. 1917ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಶ್ರಮಜೀವಿಗಳ ಸರ್ಕಾರವನ್ನು ತಂದಿದ್ದು ಕೂಡ ಒಂದು ಇತಿಹಾಸ. ಅದಾದ ನಂತರ ನಾವು ಇಂಗ್ಲೆಂಡ್ನಲ್ಲಿ 1892ರಲ್ಲಿ ಬ್ರಿಟನ್ನಲ್ಲೂ ಕೂಡ ಈ ಒಂದು ಕಾರ್ಮಿಕ ದಿನಾಚರಣೆಯನ್ನು ಆರಂಭ ಮಾಡಲಾಗ್ತದೆ. ಜೊತೆಗೆ ಭಾರತದಲ್ಲಿ ಈ ಒಂದು ಕಾರ್ಮಿಕ ದಿನಾಚರಣೆಯ ಒಂದು ಆರಂಭ ಅನ್ನುವಂಥದ್ದು 1925ರಲ್ಲಿ ಬ್ರಿಟನ್ನಲ್ಲಿರ್ತಕ್ಕಂಥ ಭಾರತೀಯ ನಾವಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಭಾರತದಲ್ಲೂ ಕೂಡ ಇದು ಮೊದಲಾಗ್ತದೆ. ಆದರೆ ಅಧಿಕೃತವಾಗಿ ಭಾರತದಲ್ಲಿ ಈ ಒಂದು ದಿನಾಚರಣೆಯನ್ನು 1929 ಮುಂಬೈಯಲ್ಲಿ ಈ ಒಂದು ಕಾರ್ಮಿಕರ ದಿನಾಚರಣೆಯನ್ನು ಮಾಡಲಾಗ್ತದೆ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ ವರ್ಷ ನಾವು ಭಾರತ ಅಷ್ಟೇ ಅಲ್ಲ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಮೇ 1ನೇ ತಾರೀಕನ್ನು ಈ ಒಂದು ಶ್ರಮಿಕರ ದಿನಾಚರಣೆಯಾಗಿ ಕಾರ್ಮಿಕರ ದಿನಾಚರಣೆಯನ್ನು ಮಾಡಲಾಗ್ತದೆ. ಯಾಕಂತಂದರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕ ವರ್ಗ ಈ ದೇಶದಲ್ಲಿದೆ ಅಂತಂದರೆ ಒಂದು ಮೆಕ್ಯಾನಿಕ್ ವರ್ಗ ಇರ್ಬೋದು, ಒಂದು ಉತ್ಪಾದನೆ ವರ್ಗ ಇರ್ಬೋದು, ಒಂದು ಬಟ್ಟೆ ತಯಾರು ಮಾಡತಕ್ಕಂಥ ವರ್ಗ ಇರ್ಬೋದು. ನೋಡಿ, ಪ್ರತಿಯೊಂದು ಕೂಡ ಅವರು ತಯಾರು ಮಾಡಿದಂಥ ವಸ್ತುಗಳನ್ನು ಬಳಸ್ಕೊಂಡೇ ಇವತ್ತು ದೇಶ ಉದ್ಧಾರ ಆಗಿರುವಂಥದ್ದು, ಅಭಿವೃದ್ಧಿ ಆಗಿರುವಂಥದ್ದು. ವಿಚಿತ್ರ ಏನಪ್ಪ ಅಂತಂದರೆ ಅವ್ರ ಬಗ್ಗೆ ನಮಗೆ ಒಂದಿಷ್ಟು ಕೂಡ ಕಾಳಜಿ ಇಲ್ಲದೆ ಇರುವಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದ್ದನ್ನು ಗಮನಿಸ್ಬೋದು. ಅಂದರೆ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ 1923ರಲ್ಲಿ ಲೇಬರ್ ಆ್ಯಕ್ಟ್ ತಂದ ನಂತರ ಆದಂಥ ಬದಲಾವಣೆ, ಮತ್ತು ಬ್ರಿಟಿಷರು ಭಾರತ ಬಿಟ್ಟು ಹೋಗುವವರೆಗೂ ಕೂಡ ಆದಂಥ 5-6 ಕಾನೂನುಗಳು ಇರ್ಬೋದು. ಆನಂತರ ಬಂದಂಥ ಕಾನೂನುಗಳನ್ನು ನೋಡಿದಾಗ ಆರಂಭದಲ್ಲಿದ್ದಂಥ ಕಾನೂನಿಗೆ ಇವತ್ತಿಗೂ ತುಂಬ ವ್ಯತ್ಯಾಸ ಆಗಿದೆ. ಸುಮಾರು ಆರಂಭದಲ್ಲಿದ್ದಂಥ 44 ಕಾನೂನುಗಳನ್ನೆಲ್ಲವನ್ನು ತೆಗೆದುಹಾಕಿ 4 ಸಂಹಿತೆ ಮಾಡಿದ್ದಾರೆ. ಹಾಗೆ 29 ಮುಖ್ಯ ಏನು ಕಾರ್ಮಿಕ ಕಾನೂನುಗಳಿದ್ವಲ್ಲ ಅವನ್ನು ತೆಗೆದಾಕಿ 1 ಸಂಹಿತೆ ಮಾಡಿದ್ದಾರೆ. ಆದರೆ ಅವ್ಯಾವೂ ಕಾನೂನುಗಳು ರಕ್ಷಣೆ ನೀಡುವ ರೀತಿಯಲ್ಲಿ ಇಲ್ಲ. ಅಂದರೆ ಸಾಧ್ಯವಾದಷ್ಟು ಇವತ್ತು ಆಳುವಂಥ ಸರ್ಕಾರಗಳು ಬಂಡವಾಳಶಾಹಿಗಳಿಗೆ ಬೇಕಾದಂಥ ಲಾಭವನ್ನು ನೀಡುವುದಕ್ಕೆ ಕಾರ್ಮಿಕರನ್ನು ಕೇವಲ ವಸ್ತುಗಳಾಗಿ ಅಲ್ಲಿ ಬಳಸ್ತಾ ಇದ್ದಾರೆ ಹೊರತಾಗಿ ಕಾರ್ಮಿಕರ ಭವಿಷ್ಯ ನಿಧಿ ಬಗ್ಗೆ ಆಗಲಿ, ಕಾರ್ಮಿಕರ ಒಂದು ವೈಯಕ್ತಿಕ ಜೀವನದ ಬಗ್ಗೆ ಆಗಲಿ, ಕಾರ್ಮಿಕರ ಒಂದು ಮುಂದಿನ ಒಂದು ಜೀವನವನ್ನು ಕಟ್ಟಿಕೊಳ್ಳುವಂಥ ರೀತಿ ನೀತಿಗಾಗಲಿ ಇವತ್ತು ಕೂಡ ಯಾವ ಸರ್ಕಾರಗಳು ಕೂಡ ಅವರ ಪರವಾಗಿ ನಿಲ್ಲುವಂಥ ಪ್ರಯತ್ನ ಮಾಡಿಲ್ಲ. ಕೇವಲ ಮೊಸಳೆ ಕಣ್ಣೀರಂತಾರಲ್ಲ ಆ ರೀತಿಯಲ್ಲಿ ಇವತ್ತು ಕಾನೂನುಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಪ್ರಸ್ತುತವಾಗಿ ಕೇಂದ್ರ ಸರ್ಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಹೇಗಿದೆ ಅಂತಂದರೆ ರೈತ ಕಾರ್ಮಿಕರನ್ನು ಯಾವುದೇ ರೀತಿಯಲ್ಲೂ ಕನ್ಸಿಡರ್ ಮಾಡ್ತಾ ಇಲ್ಲ. ಕೇವಲ ಬಾಯಿ ಮಾತಿಗೆ ಮಾತ್ರ ರೈತರು ಮತ್ತು ಕಾರ್ಮಿಕರಂತ ಹೇಳ್ತಾ ಇದ್ದಾರೆ ಹೊರತಾಗಿ ಅವ್ರ ಪರವಾಗಿರ್ತಕ್ಕಂಥ ಕಾನೂನನ್ನು ಕಿತ್ತಾಕಿದ್ದನ್ನು ನೋಡ್ತೀವಿ. ರೈತರಿಗೆ ಭೂಮಿ ಇಲ್ದಂಗೆ ಮಾಡಬೇಕು, ಭೂಮಿಯ ಮೇಲೆ ಹಕ್ಕನ್ನು ತೆಗಿಬೇಕು ಅಂಥೇಳಿ ಭೂ ಸುಧಾರಣೆ ನೆಪದಲ್ಲಿ ಕಾನೂನನ್ನು ತಂದಿದ್ದನ್ನು ನೀವೆಲ್ಲ ಗಮನಿಸ್ಬೋದು.
ಅದರ ವಿರುದ್ಧ ಬುದ್ಧಿವಂತರು ಬುದ್ಧಿಜೀವಿಗಳು ಮಾರ್ಕ್ಸ್ವಾದಿಗಳು ಸಂಘಗಳು ಅವರನ್ನು ವಿರೋಧ ಮಾಡಿಕೊಂಡು ಅವರ ವಿರುದ್ಧ ಹರ್ತಾಳ ಸ್ಟ್ರೈಕ್ ಮಾಡಿ ಆ ಕಾನೂನು ವಾಪಸ್ ತೆಗೆದುಕೊಳ್ಳುವ ಹಾಗೆ ಮಾಡಿದ್ದನ್ನು ನಾವು ಗಮನಿಸ್ಬೋದು. ಹಾಗೆ ಈ ಕೆ ಎಸ್ ಆರ್ ಟಿ ಸಿ ನೌಕರರು ಇರ್ಬೋದು, ಮೆಕ್ಯಾನಿಕರು ಇರ್ಬೋದು, ಬೇರೆ ಬೇರೆ ವರ್ಗದಂಥ ಶ್ರಮಜೀವಿಗಳು ಕೂಡ ಇವತ್ತೂ ಕೂಡ ಕೇಂದ್ರ ಸರ್ಕಾರದ ಈ ಒಂದು ಶ್ರಮಿಕ ವರ್ಗದ ವಿರೋಧಿ ನೀತಿ ವಿರುದ್ಧ ಹೋರಾಡುತ್ತಲೇ ಇದ್ದಾರೆ. ಆದರೆ ಆ ಸರ್ಕಾರಗಳು ಏನು ಹೇಳ್ತಾವೆ ಅಂದರೆ ಕಣ್ಣು ವರ್ಷ ಪ್ರಯತ್ನ ಮಾಡ್ತಾ ಇದ್ದಾವೆ, ಜನರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾವೆ. ಎಷ್ಟರ ಮಟ್ಟಿಗೆ ಅಂತಂದರೆ ಪ್ರಸ್ತುತ ನಾವು ಕರ್ನಾಟಕದಲ್ಲಿ ಇವತ್ತು ವಿಧಾನಸಭಾ ಚುನಾವಣೆಯನ್ನು ಗಮನಿಸ್ತಾ ಇದ್ದೀವಿ. ನೋಡಿ, ಒಂದು ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ಹೇಳುತ್ತೆ ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ, ಇನ್ನೊಂದು ಪಕ್ಷ ಅದನ್ನು ಟೀಕೆ ಮಾಡಿತು ಉಚಿತ ಕೊಡೋಕ್ಕೆ ಎಲ್ಲಿಂದ ತರ್ತಾರೆ ಅಂತ. ಈಗ ತಮ್ಮ ಪ್ರಣಾಳಿಕೆಯಲ್ಲಿ ಉಚಿತವಾಗಿ ನಾವು ಹಾಲು ಕೊಡ್ತೀವಿ, ರಾಗಿ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಮಾರ್ಕ್ಸಿನ ಒಂದು ಮಾತು ನೆನಪಿ ಬರ್ತದ, ಇತಿಹಾಸ ಅಂದರೆ ಏನಂತಂದರೆ ಉಳ್ಳವರು ಮತ್ತು ಇಲ್ಲದವರ ಮಧ್ಯೆ ಇರುವ ಸಂಘರ್ಷ ಅಂತ. ಆದರೆ ಇವತ್ತು ಏನಾಗಿದೆ ಭಾರತದಲ್ಲಂದರೆ ಉಳ್ಳವರು ಮತ್ತು ಉಳ್ಳವರ ಮಧ್ಯದ ಸಂಘರ್ಷವೇ ಇತಿಹಾಸ ಅನ್ನುವ ನಿಟ್ಟಲ್ಲಿ ಬಂದಿದ್ದಿದೆ. ಇಬ್ಬರೂ ಕೂಡ ಬಲಪಂಥೀಯ ಮತ್ತು ಇಬ್ಬರೂ ಕೂಡ ಸಮಾಜ ವಿರೋಧಿ, ಜನ ವಿರೋಧಿ, ಜನರನ್ನು ಸುಲಿಗೆ ಮಾಡುವಂಥ ಪಕ್ಷಗಳು, ಜನರನ್ನು ಏನು ಮಾಡ್ತಾ ಇದ್ದಾರೆ ಮರಳು ಮಾಡ್ತಾ ಇದ್ದಾರೆ. ಯಾರು ಜನರಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ಅಂದರೆ ಇಲ್ಲಿ ಯಾರನ್ನು ನಾವು ಫಾಲೋ ಮಾಡಬೇಕು ಯಾರನ್ನು ಮಾಡಬಾರ್ದು ಅನ್ನುವಂಥ ಚಿಂತನೆ ಇಲ್ಲ. ಯಾಕಂದರೆ ನಮ್ಮ ತೆರಿಗೆಯನ್ನೇ ತೆಗೆದುಕೊಂಡೇ ಅವರು ನಮ್ಗೆ ಉಚಿತ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ, ನಮ್ಮನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಧರ್ಮದ ನಶೆಯನ್ನು, ಜಾತಿಯ ನಶೆಯನ್ನು ನಮ್ಮಲ್ಲಿ ಬಿತ್ತಿ ನಮ್ಮದ್ದೇ ಜಗಳ ಹಚ್ಚಿ ಅಧಿಕಾರವನ್ನು ಹಿಡಿಯುವುದಕ್ಕೆ ಉಳ್ಳವರು ಉಳ್ಳವರ ಮಧ್ಯೆ ಇವತ್ತು ಪೈಪೋಟಿ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಕಾರ್ಮಿಕ ದಿನಾಚರಣೆಗೆ ಅರ್ಥ ಇರಲ್ಲ ಅನ್ನೋದು ಕೂಡ ನಾವಿಲ್ಲಿ ಗಮನಿಸ್ಬೋದು. ಯಾಕಂದರೆ ಮಾರ್ಕ್ಸ್ ತನ್ನ ಕಮ್ಯುನಿಸ್ಟ್ ಪ್ರಣಾಳಿಕೆಯಲ್ಲಿ ಒಂದು ಮಾತು ಹೇಳ್ತಾನೆ, ಏನಂದರೆ ಒಂದು ಕಮ್ಯುನಿಸ್ಟ್ ಮಾದರಿ ಕ್ರಾಂತಿ ಬರುವುದನ್ನು ಕಂಡು ಆಳುವ ವರ್ಗ ತತ್ತರಿಸಲಿ, ಶ್ರಮಜೀವಿಗಳಿಗೆ ಕಳೆದುಕೊಳ್ಳಲು ಅವರ ಸಂಕೋಲೆಗಳಲ್ಲದೆ ಬೇರೇನೂ ಇಲ್ಲ, ಅವರಿಗೆ ಗೆಲ್ಲಲು ಒಂದು ಜಗತ್ತೇ ಇದೆ ಅಂತ. ಆದರೆ ಇವತ್ತು ಯಾರು ಈ ದೇಶದ ಬಹುಪಾಲು ಶ್ರಮಜೀವಿಗಳಾಗಿದ್ದಾರೋ ಅವರಿಗೆ ಅದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗುವುದಕ್ಕೆ ಈ ಒಂದು ಬಂಡವಾಳಶಾಹಿ ಪ್ರಜಾಪ್ರಭುತ್ವದ ಮುಖವಾಡ ಹಾಕ್ಕೊಂಡಿರುವಂಥ ಆಳುವರ್ಗದ ಪಕ್ಷಗಳು ಅವರನ್ನು ಅರ್ಥ ಮಾಡಿಸೋದಕ್ಕೆ ಬಿಡ್ತಾ ಇಲ್ಲ, ಅವರನ್ನು ಗೊಂದಲದಲ್ಲಿ ಇಡ್ತಿದ್ದಾವೆ. ಓದ್ದವರೇ ಇವತ್ತು ಗೊಂದಲದಲ್ಲಿದ್ದಾರೆ. ತುಂಬ ಜನ ಸರ್ಕಾರಗಳು ಅದನ್ನು ಬಗ್ಗೆ ಕೊಟ್ಟು ಇದನ್ನು ಬಗ್ಗೆ ಕೊಟ್ಟು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಇವ್ರಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇರುವಂಥ ಓದಿದ ವರ್ಗವನ್ನೇ ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ಯಾಕಂತಂದರೆ ಸ್ಟಾಲಿನ್ ಒಂದು ಕಡೆ ಹೇಳ್ತಾನೆ, ವಾಟ್ ಈಸ್ ಡೆಮಾಕ್ರಸಿ ಅಂದಾಗ, ಅಂದರೆ ರಿಯಲ್ ಡೆಮಾಕ್ರಸಿಗೂ ಈ ಒಂದು ಫೇಕ್ ಡೆಮಾಕ್ರಸಿಗೆ ಎಷ್ಟು ವ್ಯತ್ಯಾಸ ಇರ್ತದೆ ಅನ್ನೋದಕ್ಕೆ ಸ್ಟಾಲಿನ್ ತನ್ನ ಒಂದು ಸಂಸತ್ತಲ್ಲಿ ಒಂದು ಪ್ರಯೋಗ ಮಾಡಿ ತೋರಿಸ್ತಾನಂತೆ. ಒಂದು ಕೋಳೆಯನ್ನು ತರಿಸಿ ಆ ಕೋಳೆಯ ಪುಕ್ಕವನ್ನು ಕಿತ್ತು ಬಿಸಾಕಿ ಅದನ್ನು ಕೆಳಗಡೆ ಹೋಗೋದು, ಅದಕ್ಕೆ ಒಂದೊಂದು ಕಾಳು ಹಾಕ್ಕೊಂಡು ಬರ್ತಾನಂತೆ. ಕೊನೆಗೆ ಆ ಕಾಳನ್ನು ತಿನ್ಕೊಂಡು ಬಂದಂಥ ಕೋಳಿ ಆ ಸ್ಟಾಲಿನ ಬೂಟ್ ಹತ್ರ ಬಂದು ನಿಂತಾಗ ದಿಸ್ ಇಸ್ ಕಾಲ್ಡ್ ಡೆಮಾಕ್ರಸಿ ಅಂತ ಹೇಳ್ತಾನಂತೆ. ಅಂದರೆ ಡೆಮಾಕ್ರಸಿ ಅನ್ನುವಂಥ ಮುಖವಾಡ ಹಾಕೊಂಡಿರುವಂಥ ಬಂಡವಾಳಶಾಹಿಗಳು ನಮ್ಮಲ್ಲಿರ್ತಕ್ಕಂಥ ಹಣವನ್ನು ಬೇರೆ ಬೇರೆ ರೂಪದ ತೆರಿಗೆಯ ಮೂಲಕ ಕಿತ್ಕೊಂಡು ಅಥವಾ ಈ ಒಂದು ದಿನನಿತ್ಯದ ಬಳಕೆ ವಸ್ತುಗಳನ್ನು ಬಳಸುವಾಗ ಅದರ ಮೇಲೆ ಬೆಲೆ ಏರಿಕೆ ಮಾಡಿ ಆ ಮುಖಾಂತರ ನಮ್ಮ ಹತ್ರ ಇರ್ತಕ್ಕಂಥ ದುಡ್ಡನ್ನು ಕಿತ್ಕೊಂಡು ವಾಪಸ್ ನಮಗೆ ಯೋಜನೆ ಅನ್ನೋ ರೂಪದಲ್ಲಿ, ಈ ಕಾಳು ಅನ್ನೋದು ಯೋಜನೆ, ಸಣ್ಣ ಸಣ್ಣ ಯೋಜನೆ ಅನ್ನೋ ರೂಪದಲ್ಲಿ ಕಾಳುಗಳನ್ನು ಹಾಕ್ತಾರೆ. ಅದನ್ನೇ ನಾವು ಭಾರಿ ಅಂದ್ಕೊಂಡಿರ್ತೀವಿ. ಆ ಯೋಜನೆ ಹಾಕಿದ್ರು ಆ ಯೋಜನೆಯ ಅತಿ ದೊಡ್ಡ ಪಾಲು ಅದು ಮತ್ತೆ ಅವರ ವರ್ಗಕ್ಕೆ ಹೋಗಿರ್ತದ. ಒಂದು ರೋಡ್ ನಿರ್ಮಾಣ ಮಾಡಿದ್ರೆ ಆ ರೋಡಿಗೆ ಸಾವಿರಾರು ಕೋಟಿ ಸ್ಯಾಂಕ್ಷನ್ ಮಾಡಿರ್ತಾರೆ, ಆದರೆ ಅದರಲ್ಲಿ ಒಂದು 20% ಕೂಡ ನಿಯತ್ತಿಂದ ಅದು ಕೆಲಸ ಮಾಡಿರೋದಿಲ್ಲ, ಆದರೆ ಬಿಲ್ ಮಾತ್ರ ಆಗಿರ್ತದೆ. ಇದನ್ನು ಯಾವ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಖಂಡಿತವಾಗಲೂ ಕೂಡ ಮುಂದೆ ಬರತಕ್ಕಂಥ ದಿನಗಳು ಇನ್ನೂ ದುರ್ದರವಾದಂಥ ದಿನಗಳು. ಹಾಗಾಗಿ ಆತ್ಮೀಯರೇ, ಕೇವಲ ಕಾರ್ಮಿಕ ದಿನಾಚರಣೆ ಅಂತಂದರೆ ಒಂದು ದಿವಸ ಕಾರ್ಮಿಕರ ಕುರಿತಾಗಿ ಸಂವಾದ ಮಾಡಿಬಿಟ್ಟು ಬರೀ ಕಾರ್ಮಿಕರ ಒಂದು ಹಿನ್ನೆಲೆ ಇತಿಹಾಸವನ್ನು ಚರ್ಚೆ ಮಾಡೋದಷ್ಟೇ ಅಲ್ಲ, ಕಾರ್ಮಿಕರ ಸ್ಥಿತಿ ಇವತ್ತು ಏನಿದೆ, ಯಾಕೆ ಈ ರೀತಿ ಇದೆ, ಇದಕ್ಕೆ ಆಳುವ ಸರ್ಕಾರಗಳು ಹೇಗೆ ಕಾರಣ ಆಗಿವೆ, ಮತ್ತು ಎಲ್ಲ ಪಕ್ಷಗಳು ಒಂದೇ ತಾಯಿಯ ಮಕ್ಕಳು ಅವರು, ಅದನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಭಾಳ ಮುಟ್ಟಾಡ್ರಾಗ್ತೀವಿ ನಾವು. ಹಳ್ಳೆಗೆಲ್ಲ ನಮ್ಮ ಅಣ್ಣತಮ್ಮರಿದ್ದಾರೆ ಭಾಳ ಚಂದ, ಒಂದೊಂದು ಪಕ್ಷದಲ್ಲಿ ಒಬ್ಬರು ಇಲೆಕ್ಷನ್ ಬಂತಂದ್ರೆ ತಾವು ಹಂಗೆ ಹರ್ಕೊಂತಾವೆ, ಅವರು ಆಳುವಂಥವ್ರು ಎಲ್ಲರೂ ಒಂದೇ ಇರ್ತಾರೆ, ನಿಮ್ಮದ್ದೇ ಬಂದು ಅವರು ವಿಷ ಬೀಜ ಬಿತ್ತಿ ಹೋಗ್ತಾರೆ. ಅದಕ್ಕೆ ಅದನ್ನು ದಾಟಿ ಯೋಚನೆ ಮಾಡದೆ, ಅವು ಏನಿದ್ದಂಥ ಆಳುವ ಪಕ್ಷಗಳನ್ನ ದಾಟಿ ಯೋಚನೆ ಮಾಡದೆ ನಮಗೆ ಹೊಸ ಯೋಚನೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮಗೆ ಎಂಥ ಸರ್ಕಾರ ಬೇಕು ಅನ್ನೋದಕ್ಕೆ ಬರಗೂರು ರಾಮಚಂದ್ರಪ್ಪರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಏನಂತಂದರೆ ರಾಜ್ಯದ ಸ್ವಾಯತ್ತತೆಯನ್ನು ದೃಢವಾಗಿ
ಸ್ಥಾಪಿಸುವ, ಎಲ್ಲ ಧರ್ಮಗಳ ಮೂಲಭೂತವಾದವನ್ನು ವಿರೋಧಿಸುವ, ಸಮಾನತೆ ಮತ್ತು ಸೌಹಾರ್ದವನ್ನು ಬೆಸೆದು ಆಡಳಿತ ನಡೆಸುವ, ಎಲ್ಲ ಜಾತಿ ಧರ್ಮಗಳ ದುಡಿಮೆಗಾರರಿಗೆ ಬಡವರಿಗೆ ಭದ್ರತೆಯ ಬದುಕು ನೀಡುವ ಸರ್ಕಾರ ನಮಗೆ ಬೇಕು. ಇಂಥ ಸರ್ಕಾರ ಬಂದರೂ ನಮ್ಮ ವಿಮರ್ಶೆ ಪ್ರಜ್ಞೆ ಜಾಗೃತವಾಗಿರಬೇಕು. ಅಂದರೆ ಇಲ್ಲಿ ಧರ್ಮದ ನಶೆ ಹಚ್ಚೋರಿದ್ದಾರೆ, ದೀನ ದಲಿತ ಬಡವರು ಉದ್ಧಾರ ಮಾಡ್ತೀವಿ ಅನ್ನೋಂಥ ಮುಖವಾಡ ಹಾಕ್ಕೊಂಡವರಿದ್ದಾರೆ, ಜಾತ್ಯಾತೀತರು ನಾವು ಅಂತ ಹೇಳ್ತಾನೆ ಜಾತಿಗಳ ಮಧ್ಯೆ ಜಗಳ ಹಚ್ಚೋರಿದ್ದಾರೆ, ಇವರೆಲ್ಲರನ್ನ ದಾಟಿ ಕೇವಲ ಈ ದೇಶ ಕಟ್ಟತಕ್ಕಂಥ ಶ್ರಮಜೀವಿಗಳು, ರೈತರು, ಕೂಲಿ ಕಾರ್ಮಿಕರು, ಇವ್ರ ಪರವಾಗಿ ಕೆಲಸ ಮಾಡುವಂಥವ್ರು ಇದ್ರೆ ಮಾತ್ರ ಅವರನ್ನು ಒಪ್ಕೋಬೇಕು. ಯಾಕಂತಂದರೆ ಈ ಬಂಡವಾಳಶಾಹಿ ಸರ್ಕಾರಗಳು ಇಡೀ ದೇಶವನ್ನೇ ಖಾಸಗೀಕರಣ ಮಾಡಿ ಯಾವುದೇ ಒಂದು ಉದ್ಯೋಗವನ್ನು ನೀಡದೆ ನಮ್ಮನ್ನು ಸದಾ ಅತಂತ್ರರನ್ನಾಗಿ ಮಾಡಿ ಅವರ ಒಂದು ಅಡಿಯಲ್ಲೇ ಬದುಕುವ ರೀತಿಯಲ್ಲಿ ಸೃಷ್ಟಿ ಮಾಡೋದೇ ಅವ್ರ ಕೆಲಸ. ಮಾನ್ಯ ನೆಹರುವರಿದ್ದಾಗ 23 ಏನು ಕಂಪನಿಗಳನ್ನು ಅವರು ಆರಂಭ ಮಾಡಿದರು, ಇಂದಿರಾ ಗಾಂಧಿ ಕಾಲಕ್ಕೆ ಬಂದಾಗ 66 ಕಂಪನಿಗಳನ್ನು ಆರಂಭ ಮಾಡಿದರು. ಇವತ್ತು ಯಾವುದೇ ರೀತಿಯ ಸ್ವಾಯತ್ತ ಕಂಪನಿ ಆರಂಭ ಮಾಡದೆ ಇರುವಂಥ ಪರಿಸ್ಥಿತಿಯಲ್ಲಿ, ಮಾರುವ ಪರಿಸ್ಥಿತಿಯಲ್ಲಿ ಇದ್ದಾರೆ ಎಲ್ಲವನ್ನು. ಅಂದರೆ ರಾಷ್ಟ್ರೀಕರಣಕ್ಕೆ ವಿರುದ್ಧವಾಗಿ ಖಾಸಗೀಕರಣವನ್ನು ಇವತ್ತಿನ ಆಳ್ವಿಕೆ ಮಾಡತಕ್ಕಂಥ ಪಕ್ಷಗಳು ಜಾರಿ ಮಾಡುವುದರ ಮುಖಾಂತರ ಎಲ್ಲದರಲ್ಲೂ ಕೂಡ ಅತಂತ್ರವನ್ನು ಸೃಷ್ಟಿ ಮಾಡ್ತವೆ. ಕಾರ್ಮಿಕರಿಗೆ ಯಾವುದೇ ರೀತಿಯಾದಂಥ ಸ್ವಂತಿಕೆ ಇಲ್ದಿರುವಾಗ ಮಾಡ್ತವೆ. ಉದ್ಯೋಗದಾತರಿಗೆ ಎಲ್ಲ ಖಾಸಗೀಕರಣ, ಗುತ್ತಿಗೀಕರಣ ಮಾಡಿ ಅತಂತ್ರವಾಗಿ ಇಡುವಂಥ ಕೆಲಸವನ್ನು ಮಾಡ್ತವೆ. ಇವೆಲ್ಲವುಗಳನ್ನು ನಾವು ಅರ್ಥ ಮಾಡಿಕೊಳ್ಳುತ್ತೆ ಹೋದರೆ ಈ ಮಾನ್ಯ ಬರಗೂರು ರಾಮಚಂದ್ರಪ್ಪ ಅವರು ಹೇಳಿದಂಥ ಸರ್ಕಾರವನ್ನು ಈ ದೇಶದಲ್ಲಿ ತರಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸುಮಾರು ಜನ ಮಾರ್ಕ್ಸ್ವಾದ ಅಂದ ತಕ್ಷಣ ಅದನ್ನು ಅಂಬೇಡ್ಕರ್ ವಿರೋಧ ಮಾಡಿದರು, ಹಾಗಾಗಿ ಅದು ಸರಿಯಿಲ್ಲ ಅನ್ನುವ ರೀತಿಯಲ್ಲಿ ಸುಳ್ಳುಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಅದು ಯಾರಂದರೆ ಪೇಟಿ ಬುರ್ಸೋವಾದಿಗಳು. ನೋಡಿ, ಈ ಪೇಟಿ ಬುರ್ಸೋವಾದಿಗಳಿದಾರಲ್ಲ, ಇವರು ಕೆಲಸನೇ ಏನಪ್ಪ ಅಂದರೆ ತಮ್ಮ ಸ್ವಾರ್ಥಕ್ಕೋಸ್ಕರ ಸಿದ್ಧಾಂತವನ್ನು ಬಳಸ್ಕೊಳ್ಳೋದು. ಹಾಗಾಗಿ ಇಲ್ಲಿ ಮಾರ್ಕ್ಸ್ ಹೇಳಿದಂಥ ಮಾತು ಕೇವಲ ಅದು ಆತ ಹುಟ್ಟಿದಂಥ ನಾಡಿಗಷ್ಟೇ ಅಲ್ಲ, ಇಡೀ ಜಗತ್ತಿಗೆ. ಅದಕ್ಕೆ ಆತ ಹೇಳಿದಂಥ ಮಾತು ಜಗತ್ತಿನ ಶ್ರಮಿಕರೇ ಒಂದಾಗಿ, ಹಾಗೆ ಭಾರತದ ಎಲ್ಲ ಜಾತಿಯ ಬಡವರೇ ಒಂದಾಗಿ. ಅದಕ್ಕೆ ನಾವು ಜಾತಿಯ ಮೂಲಕ ದೇಶವನ್ನು ನೋಡೋದಕ್ಕಿಂತ ವರ್ಗದ ಮೂಲಕ ಜಾತಿಯನ್ನು ನೋಡಿದ್ರೆ ಮಾತ್ರ ನಮಗೆ ಇಲ್ಲಿ ನಿಜವಾಗ್ಲೂ ಯಾರು ಫಾರ್ವರ್ಡು ಯಾರು ಬ್ಯಾಕ್ವರ್ಡ್ ಅನ್ನೋದು ಅರ್ಥ ಆಗ್ತದೆ. ಹೊರತಾಗಿ ಇಲ್ಲ ಅಂತಂದರೆ ಖಂಡಿತವಾಗ್ಲೂ ಮತ್ತೆ ನಾವು ಗೊಂದಲದಲ್ಲಿ ಬಿಡಬೇಕಾಗ್ತದೆ. ಕಾಂಟ್ರಡಕ್ಷನ್ ಅನ್ನೋದು ಎಲ್ಲ ಸಮಾಜದಲ್ಲಿದೆ. ಅದನ್ನು ಅರ್ಥ ಮಾಡಿಕೊಳ್ಳಿದರೆ ನಮಗೆ ಖಂಡಿತವಾಗ್ಲೂ ಇನ್ನು 5 ವರ್ಷ ಅಲ್ಲ, ಇನ್ನೂ 50 ವರ್ಷ ಆದರೂ ಕೂಡ ಇದೇ ರೀತಿಯ ಬಂಡವಾಳಶಾಹಿ ಸರ್ಕಾರಗಳು ಅಥವಾ ಬಂಡವಾಳಶಾಹಿಗಳ ಗುಲಾಮಿ ಸರ್ಕಾರಗಳು ದೇಶವನ್ನು ಕಿತ್ತಿಂತಾವೆ, ಶ್ರಮಿಕರ ಶ್ರಮವನ್ನು ಕಿತ್ಕೊಂಡು ತಿಂತಾವೆ. ಹಾಗಾಗಿ ಆ ಶ್ರಮವನ್ನು ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಕ್ಕೆ ಬಿಡಲಾರ್ದೇ ಶ್ರಮಜೀವಿಗಳು ಕಟ್ಟುವಂಥ ದೇಶ ಇದಾಗಬೇಕು ಅನ್ನುವಂಥ ಬರಗೂರು ರಾಮಚಂದ್ರಪ್ಪನವರ ಮಾತನ್ನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ ಕೂಡ ಜಾಗತಿಕ ಶ್ರಮಿಕ ಜಯಂತಿಯ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.